ಸೊ ಏನು ಐಡಿಯಾ ಬಂತು ಅಂತ ಹೇಳಿದ್ರೆ, ಮೈಸೂರಿಗೆ ಹೋಗಿದ್ದೇನೆ, KRS ಇಂದ ಬೋಟ್ ತಂದರು, ಮೋಟ್ರ್ ಬೋಟ್ ತಂದು ಇಳಿಸಿ ಅದಕ್ಕೆ ಹಗ್ಗ ಕಟ್ಟಿದ್ದಾಯಿತು. ಮೋಟ್ರ್ ಬೋಟಿಂದ ಹಗ್ಗ ಎಳೆದ್ರು ಕೂಡ ಆವಾಗಲೂ ಹಗ್ಗ ತೇಲ್ತಾನೆ ಇತ್ತು, ಹೋಗ್ತಾ ಇಲ್ಲ. ಅವಕ್ಕೇನು ಮಾಡ್ತು ಅಂತ ಹೇಳಿದ್ರೆ, ಈ ಮೇಲ್ಗಡೆ ಎಷ್ಟು ವೆಯ್ಟ್ ಇರುತ್ತೋ ಅಷ್ಟು ವೆಯ್ಟ್ನ ನಾವು ಅದಕ್ಕೆ ಬುಡಕ್ಕೆ ಕೊಟ್ಟರೆ, ಬುಡಕ್ಕೆ ಹರಗಲ್ಗೆ ಹೀಗೆ ಬುಡಕ್ಕೆ ಕೊಟ್ಟರೆ ಅವಾಗೇನಾಗುತ್ತೆ, ನಾ ವೆಯ್ಟಲ್ಲಿ ಇಷ್ಟ ಹೋಗುತ್ತದು. ಅದಕ್ಕೋಸ್ಕರ ಒಂದು ದೊಡ್ಡ ಇದು ಅದಕ್ಕೆಲ್ಲ ಮಾಡಿ ಕಲ್ಲು ಗೆಲ್ಲು ಅದು ಇದು ಎಲ್ಲ ಕಟ್ಟಿ ಕೌಂಟ್ರ್ ವೆಯ್ಟ್ ಅಂತೀವಿ, ಕೌಂಟ್ರ್ ವೆಯ್ಟ್ ಎಲ್ಲ ಕೊಟ್ಟಾಗ ಏನಾಯಿತು ಅಂದರೆ, ಈ ಹಗ್ಗ ಎಲ್ಲನೂ ನೀರಲ್ಲಿ ಹೊರಟಾಯಿತು. ಈ ಕಲ್ಲು ಗೆಲ್ಲುಗಳೆಲ್ಲ ತೆಗೆ ಹಗ್ಗ ಕಟ್ಬಿಟ್ಟಿದ್ವಲ್ಲ, ಈ ವೆಯ್ಟ್ಗೆ ಅದು ಹಗ್ಗ ಎಲ್ಲ ನೀರಲ್ಲಿ ಇಳಿದ್ಬಿಡ್ತು. ಸೊ ಮೋಟ್ರ್ ಬೋಟಲ್ ನಾವು ಇಟ್ಕೊಂಡು ತೆಗೆದಾಗ ಓನ್ಲಿ ಬೋಟು ಅಷ್ಟೇ ತೆಗಿತಾ ಇದ್ದವು, ಹಗ್ಗ ಎಲ್ಲಿ ಬರುತ್ತೋ ಕಟ್ಟು. ಸೊ ಆ ಥರ ತೆಗೆದು ಅದನ್ನು. ನಾನು ಇದುವರೆಗಿಂತ ಮುಂಚೆನೇ ಹೇಳಕ್ಕೆ ಶುರು ಮಾಡಿದ್ದೆ, ಸಿದ್ಧಲಿಂಗನವರು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ, ಚಿತ್ರಗಳನ್ನೆಲ್ಲ ಹೇಳ್ಕೊಂಡು ಬಂದೆ. ಒಂದು ವಿಷಯ ನಾನು ಹೇಳಕ್ಕೆ ಬರ್ತೀನಿ, ನಮ್ಮ ಗುರುಗಳಾದ ಸಿದ್ಧಲಿಂಗನವರು ದಿಢೀರಂತ ಡೈರೆಕ್ಟರ್ ಆಗಲಿಲ್ಲ, ಸಿನಿಮಾ ರಂಗದಲ್ಲಿ ಬಹಳ ನಿಕೃಷ್ಟವಾದ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದವರು. ಪೇಂಟಿಂಗು, ಕಾರ್ಪೆಂಟ್ರು, ಒಂದು ಫ್ಲೋರ್ ಒರೆಸೋದು, ಕಸ ಗುಡಿಸೋದು, ಈ ಥರದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಡೈರೆಕ್ಟ್ರಾಗಿ ಬಂದವರು ಸಿದ್ಧಲಿಂಗಯ್ಯನವರು. ಎಲ್ಲನೂ ಅವರು ಇರ್ತಿದ್ದಿಂದ ನಾವು ಪ್ರೀಮಿಯರ್ ಸ್ಟುಡಿಯೋ ಅದರಲ್ಲಿ ಇದ್ದುಕೊಂಡು, ನವಜೋತ ಸ್ಟುಡಿಯೋ ಅದರಲ್ಲಿ ಇದ್ದುಕೊಂಡು ಅವರು ಕೆಲಸ ಮಾಡ್ತಾ ಬಂದವರು. ಬಟ್ ಅವರು ಏನಂದರೆ ಒಂಥರ ಅವರು ಕೂಡ ನಿಷ್ಠಾವಂತರು, ಚೆನ್ನಾಗಿ ಕೆಲಸ ಮಾಡೋದು, ಆಮೇಲೆ ಇದು ಅದು ಅವೆಲ್ಲ ಏನಿಲ್ಲ. ಯಾವುದೋ ಆವಾಗ ನಂಗೆ ತಿಳಿದ ಮಟ್ಟಿಗೆ ನಮ್ಮ ಗುರುಗಳು ಬೀಡಿ ಹೊಡೆಯೋರು ಇಲ್ಲ ವಿಲ್ಸ್ ಸೇರ್ತಾ ಇದ್ದರು, ಅಲ್ಲ ನಾನು ನೋಡೋಕ್ಕೆ ಮುಂಚೆನೂ ಈ ಥರದ ಓದ್ತಾಯಿದ್ರು. ಹಂಗೆ ಅವ್ರಿಗೇನಾಯಿತು ಅಲ್ಲಿಂದ ಅವ್ರಿಗೆ ಒಂದು, ಅವರು ಮದ್ರಾಸಿಗೆ ಬಂದರು ಇಲ್ಲ ಲಾಭ ಇಲ್ಲ ಅಂತ. ಅಲ್ಲಿ ಬಂದಾಗ ಮದ್ರಾಸಿಗೆ ಬಂದಾಗ ಒಂದು ನಾನು ಹೇಳಿದೆ ಮೊದಲೇ, ಒಂದು ಶಂಕರ್ ಸಿಂಗು ಆಮೇಲೆ ವಿಠಲಾಚಾರ್ಯರು ಮಾಡಿದ ಒಂದು ಕಂಪನಿ ಅಂತ, ವಿಠಲ್ ಪ್ರೊಡಕ್ಷನ್ಸ್ ಅಂತ. ಅಲ್ಲಿಗೆ ಇವರು ಬಂದರು ಸಿದ್ಧಲಿಂಗಣ್ಣ, ಅಲ್ಲಿ ಕನ್ನಡದವರೊಬ್ಬರು ಬೇಕಾಗಿತ್ತು, ಅದಕ್ಕೆ ಅಲ್ಲಿ ಬಂದರು. ಅವರು ಸ್ವಲ್ಪ ಕಿಚ್ಚರ್ ಕೆಲಸ ಮಾಡ್ತಾ ಕನ್ನಡವೂ ಕಲ್ತ್ಕೊಂಡ್ರು, ತೆಲುಗುನೂ ಕಲ್ತ್ಕೊಂಡ್ರು. ಅವ್ರ ಜೊತೆನೆ ಇದ್ದವರನ್ನು ಕೂಡ ವಿಜಯ್ ರೆಡ್ಡಿ, ಅವರು ಕೂಡ ಅಲ್ಲಿ ವಿಠಲ್ ಪ್ರೊಡಕ್ಷನ್ಸಲ್ಲೇ ಇದ್ದಿದ್ದು, ಇಬ್ಬರು ಇದ್ದಿದ್ದು. ಸೊ ಇವರು ಕನ್ನಡನೂ ಬರ್ತಿದ್ದರಿಂದನೇ ಇವರು ಕನ್ನಡ ಪಿಕ್ಚರ್ಗಳಲ್ಲಿ ಮಾಡೋಕ್ಕೆ ಶುರು ಮಾಡ್ತಿದ್ರು. ಆಮೇಲೆ ಇವರು ಬಹಳ ಒಳ್ಳೊಳ್ಳೆ ಪಿಕ್ಚರ್ಗಳಿಗೆ ನಮ್ಮ ಗುರುಗಳು ಕೆಲಸ ಮಾಡಿದ್ದಾರೆ. ಇವನ್ನು ಬಲೆ ಜೋಡಿ ಕೆಲಸನೂ ಮಾಡಿದ್ದಾರೆ, ಬಲೆ ಜೋಡಿ ಅದರಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ಗುರುಗಳು, ವೈ ಆರ್ ಸ್ವಾಮಿಯವರು ಶಿಷ್ಯಂದರು ಅವರು ನಮ್ಮ ಗುರುಗಳು. ಸೊ ಹಿಂಗಾಯಿತು. ಒಂದೇನು ಅಂತ ಹೇಳಿದ್ರೆ, ರಾಜ್ಕುಮಾರ್ ಕಾಂಪೌಂಡ್ ಭಾಳ ಹತ್ತಿರವಾಗಿತ್ತು ಅವ್ರಿಗೆ, ಅಣ್ಣವರಾಗಲಿ ಅಥವಾ ವರದಪ್ಪನವರಾಗಲಿ ಇವರುಗಳೆಲ್ಲ. ಯಾಕೆಂದರೆ ಅವರು ಸಿದ್ಧಲಿಂಗಣ್ಣನ ಮನೆಯವರು ಕೂಡ ಇಲ್ಲಿ ಬಂದು ಅಣ್ಣವ್ರ ಮನೆಗೆ ಬಂದು ಮಾತಾಡಿಕೊಂಡು ಹೋಗ್ತಾಯಿದ್ರು. ಸೊ ಇವನು ಒಳ್ಳೆಯ ಅಸೋಸಿಯೇಟ್ ಡೈರೆಕ್ಟರ್ ಅನ್ನೋದು ಇವ್ರುಗಳಿಗೆ ಗೊತ್ತಿತ್ತು, ಯಾಕೆ ಇವ್ರಿಗೂ ಅವಕಾಶ ಕೊಡಬೇಕು ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿ ಇತ್ತು. ಆ ಟೈಮಲ್ಲಿ ಏನೋ ಒಂದು ಅದೃಷ್ಟ, ದ್ವಾರಕೀಶ್ ಚಿತ್ರ ಬಂತು, ಅದು ಬೇರೆ ಮುತ್ತಣ್ಣ ಬಂತು, ಅದು ದಾಖಲೆ ಆಗೋಯಿತು. ಅದನ್ನೆಲ್ಲ ಹೇಳ್ಕೊಂಡೇ ಬಂದಿದ್ದೀನಿ ನಾನು, ಅವ್ರು ಮಾಡಿದ ಚಿತ್ರಗಳೆಲ್ಲ ಹೇಳ್ಕೊಂಡು ಬಂದೆ. ಬಂಗಾರದ ಮನುಷ್ಯ ಅದ್ಧೂರಿ ಆಯಿತು, 2 ವರ್ಷ ಓಡ್ತು, ಓಡಿದ ಕಡೆಯೆಲ್ಲ ತೆಗೆದಿದ್ದೇನೆ, ಅದೇ ಒಂದು ಆಯಿತು. ಅದಾಯಿತು, ಅದಾದ ಮೇಲೆ ನಾನು ಹೇಳಿದೆ ದೂರದ ಬೆಟ್ಟ ಅಂತ ಒಂದು ಚಿತ್ರ ಮಾಡಿದ್ರು. ಅದು ಏನೋ ಒಂದು ಯಾರ್ದು ಅದೃಷ್ಟ ಸರಿ ಇಲ್ವೋ ಏನು ಕತೆನೋ, ಅದು ದೂರದ ಬೆಟ್ಟನೇ ಆಗೋಯಿತು, ಹಲವು ಜನಕ್ಕೆ ದೂರದ ಬೆಟ್ಟ ಆಯಿತು ಅಂತ ಹಿಂದೆ ಹೇಳಿದ್ದೆ ನಾನು, ಪುನಃ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ದೂರದ ಬೆಟ್ಟ ಆಗೋಯಿತು. ದೂರದ ಬೆಟ್ಟ ಆದಮೇಲೆ ನಮ್ಮ ಗುರುಗಳು ತಟಸ್ಥರಾಗಿದ್ದರು. ಆ ಟೈಮಲ್ಲಿ ಏನು ಕತೆನೋ ಏನೋ, ರಾಜ್ಕುಮಾರ್ ಸಹೋದರರು ಮದ್ರಾಸಿಂದ ತೆಗೆದಿದ್ದೇನೆ ಬೆಂಗಳೂರಿಗೆ ಬಂದುಬಿಟ್ರು, ಸಂಸಾರ ಸಮೇತರಾಗಿ ಬಂದರು. ಇಲ್ಲಿ ಬಂದ ಮೇಲೆ ಆ ಭಾಳ ಜನ ಸ್ನೇಹಿತರು ಮೊದಲೇ ಇದ್ದಿದ್ದರಿಂದ ಅವರು ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡು ಒಂದು ಮನೆಯನ್ನು ಬಾಡಿಗೆ ಕೊಡಿಸಿ ಎಲ್ಲ ನೋಡ್ಕೋತಾ ಇದ್ದರು. ನಾನು ಅವಾಗಲೇ ಹೇಳಿದೆ ವರದಪ್ಪನವ್ರಿಗೆ, ಕಥೆಯದ ಜ್ಞಾನ ತುಂಬ ಚೆನ್ನಾಗಿರುತ್ತೆ, ಕತೆ ಡೆವಲಪ್ಮೆಂಟು ಹೇಗಿರಬೇಕು, ರಾಗ ಅವ್ರಿಗೆಲ್ಲ ರಾಗ ಸಂಯೋಜನೆ ಎಲ್ಲ ಗೊತ್ತು, ರಾಗ ಗೊತ್ತು, ಹಾಡುಗಳು ಗೊತ್ತು ಅವರಿಗೆ. ಯಾಕೆಂದರೆ ನಾಟಕದ ಕಂಪನಿಯಿಂದ ಬಂದವರು, ಅಣ್ಣವರಾಗಲಿ ಆಮೇಲೆ ವರದಣ್ಣ ಆಗಲಿ ಇಬ್ಬರು ನಾಟಕದ ಕಂಪನಿ. ಅಣ್ಣವರು ನಾಯಕನ ಪಾರ್ಟ್ ಮಾಡ್ತಾಯಿದ್ರೆ ವರದಣ್ಣ ಅವರು ಕಾಮಿಡಿ ಪಾರ್ಟ್ ಮಾಡೋರು. ನಾಟಕದಲ್ಲಿ ಕಾಮಿಡಿ ಪಾರ್ಟ್ ಮಾಡೋರು ಯಾವಾಗಲೂ ಒಳ್ಳೆ ಹೆಸರೇ ಬರುತ್ತೆ. ಸೋಡಾ ಗೀಡ ಎಲ್ಲ ಬರ್ತಿದ್ದದ್ದು ವರದಣ್ಣಂಗೆ, ತಮ್ಮನಿಗೆ. ಅವರು ಅರ್ಧ ಕುಡಿದ್ಬಿಟ್ಟು ಅರ್ಧ ಅಣ್ಣಂಗೆ ಕೊಡೋರು.
ಹಾಂ ನೋಡಿ ಅಲ್ಲಿರೋದು ಯಾವಾಗ ಅಣ್ಣ ತಮ್ಮಂದರು ಅದು ಕೊನೆವರೆಗೂ ಉಳಿಸ್ಕೊಂಡ್ರು ಅಣ್ಣ ತಮ್ಮಂದರಿಬ್ಬರು, ರಾಮ ಲಕ್ಷ್ಮಣ ಅಲ್ಲ ಬಟ್ ರಾಜ್ಕುಮಾರ್ ಆ್ಯಂಡ್ ವರದಣ್ಣ. ಸೊ ಅದಾಯ್ತು, ಏನು ಕತೆನೋ ಏನೋ ಅದು, ಈ ಸಂಸಾರದಲ್ಲಿ ಏನು ಕ್ಲ್ಯಾಶ್ ಬಂತೋ ಏನು ಕತೆ ನನಗೆ ಗೊತ್ತಿಲ್ಲ, ಅದು ಗೊತ್ತಿದೆ ಆದರೂ ಹೇಳಲ್ಲ. ಸೊ ಎಲ್ಲ ಇಲ್ಲಿ ಬಂದು ಅವ್ರಿಗೆ ಮನೆಗಿನ ಎಲ್ಲ ಮಾಡಿಕೊಟ್ರು, ಕತೆ ಗೀತೆ ಎಲ್ಲ ಹೆಲ್ಪ್ ಮಾಡೋರು, ಯಾರ್ಯಾರು ಪ್ರೊಡಕ್ಷನ್ ಮಾಡೋರು ಅವರೆಲ್ಲ, ಯಾರ್ಯಾರು ವರದಪ್ಪ ಅವ್ರಿಗೆ ಬೇಕು ಅನಿಸುತ್ತೋ ಅವ್ರುಗಳೆಲ್ಲ ಕೂಡ ವರದನ್ನ ವರದಣ್ಣನ ಹೆಲ್ಪ್ ತೊಗೊಳ್ಳೋರು, ಏನು ಕೊಡ್ತಿದ್ರು ಬಿಡ್ತಿದ್ರು ನನಗೆ ಗೊತ್ತಿಲ್ಲ, ಅವರೆಲ್ಲ ನೋಡ್ಕೋತಾ ಇದ್ರು ಅಂತ ಮಾತ್ರ ಒಂದು ಲೈನ್ ಹೇಳಬಲ್ಲೆ. ಏನು ಅನ್ನಿಸ್ತು, ಇವ್ರು ಯಾತಕ್ಕೋಸ್ಕರ ನಾವು ಒಂದು ಸಂಸ್ಥೆ ಪ್ರಾರಂಭ ಮಾಡಬಾರ್ದು, ಒಂದು ಪ್ರೊಡಕ್ಷನ್ ಮಾಡಬಾರ್ದು, ಯಾಕೆಂದರೆ ವರದಣ್ಣನೂ ಇದ್ದಾರೆ ನಮ್ಮ ಕತೆ ಗೀತೆಗೆ ಅದಕ್ಕಿದ್ದಕ್ಕೆಲ್ಲ, ಸೊ ಇಟ್ಕೊಳ್ಳೋಣ ಅಂತ. ದೂರದ ಬೆಟ್ಟದಲ್ಲಿ ಆವತ್ತೇ ನಮ್ಮ ಗುರುಗಳು ದೂರ ಆಗಿಬಿಟ್ಟಿದ್ರು ರಾಜ್ಕುಮಾರಿಂದ, ಸೊ ಅವ್ರಿಗೂ ಒಂದು ಜೀವನ ಆಗುತ್ತೆ ಅಂದ್ಕೊಂಡಿದ್ದೇನೆ. ಒಂದು ಕಂಪ್ನಿ ಹುಟ್ಟಾಕಿದ್ರು ಜೈನ್ ಕಂಬೈನ್ಸ್ ಅಂತ. ಜೈನ್ ಅಂದರೆ ಚಂದ್ರಲಾಲ್ ಜೈನ್ ಅಂತ ನಾನು ಅವತ್ತೇ ಹೇಳಿದೆ, ತಾಯಿ ದೇವರು ಮಾಡಿದವರು, ಆಮೇಲೆ ಅಲ್ಲಿ ಕಾಶಿ ಸ್ಟೇಟ್ ಸ್ಟ್ರೀಟಲ್ಲಿ ಸ್ಮಗಲ್ಡ್ ಅಂಗಡಿ ಇಟ್ಕೊಂಡಿದ್ದವರು, ಅವರು ದಾವಣಗೆರೆಯವರು ದೊಡ್ಡ ನಿರ್ಮಾಪಕರಾಗ್ಬಿಟ್ರು. ನಂತರ ನಾನು ಹೇಳಿದಾಗ ಹುಣಸೂರವ್ರು ಹೇಳಿದಾಗ ಭಕ್ತ ಸಿರಿಯಾಳ ಕೂಡ ಅವರೇ ನಿರ್ಮಾಣ ಮಾಡಿದ್ದು ಚಂದ್ರಲಾಲ್ ಜೈನು, ಆಮೇಲೆ ಯಾವ್ಯಾವುದೋ ಮಾಡಿದ್ರು. ಸೊ ಈಗ ಈ ಕಂಪ್ನಿ ಹುಟ್ಟಾಕಿದ್ರು ನಾಲ್ಕು ಜನ ಸೇರಿ, ವರದಣ್ಣ ಅವರು, ಆಮೇಲೆ ನಮ್ಮ ವೀರಸ್ವಾಮಿಗಳು, ಚಂದ್ರಲಾಲು, ಆಮೇಲೆ ವರದಪ್ಪ ಅಂತ ನಾಲ್ಕು ಜನ ಸೇರಿ. ಸೊ ಏನು ಕತೆ ಹುಡ್ಕೋದಕ್ಕೆ, ಏನು ಕತೆ ಮಾಡೋದು ಅಂತ. ಸೊ ವರದಣ್ಣ ಅವರು ಅವಾಗ ಯಾವಾಗಲೂ ಓದಿದ್ರು ಅಂತ ಕಾಣಿಸುತ್ತೆ. ಗೋರೂರು ರಾಮಸ್ವಾಮಿ ಹೆಂಗೆ ಅವ್ರ ಕತೆ ವೈಯಾರಿ ಅಂತ ಒಂದು ಕತೆಗಳು, ಆ ಕಥಾ ಸಂಕಲನದಲ್ಲಿ ಒಂದು ಭೂತಯ್ಯನ ಮಗ ಅಯ್ಯು ಅಂತ ಒಂದು ಪಾತ್ರ ಇದೆ, ಅದು ಐ ತಿಂಕ್ ಕತೆ ಹೆಸರೇ ವೈಯಾರಿ ಇರಬೇಕದು. ಆ ವೈಯಾರಿಯಲ್ಲಿ ಆ ಕತೆನ ಇವರು ಸೆಲೆಕ್ಟ್ ಮಾಡಿದ್ರು. ಅದು ಕೇವಲ ಒಂದು ನಾಲ್ಕು ಪುಟನೇ ಅದು, ಅದು ನಾಲ್ಕು ಪುಟ. ನಾನಿನ್ನ ಮರೆಯಲಾರೆ ಬರೆದಿದ್ದು ಕತೆ, ಅದು ಆನಂದನ್ ಅವ್ರು ಬರೆದಿದ್ದು, ಅದು ಒಂದು ನಾಲ್ಕು ಪೇಜ್. ಈ ನಾಲ್ಕು ಪೇಜನ್ನು ತೊಗೊಂಡಿದ್ದನೇ ಕತೆನ ವಿಸ್ತಾರವಾಗಿ ಹೆಣದ್ರು. ಯಾವುದು ಭೂತಾಯಿನ ಮಗ ಅಯ್ಯಲ್ಲಿ ಗುರುಗಳು ವರದಪ್ಪ ಎಲ್ಲ ಕೂತ್ಕೊಂಡೆ ಇಬ್ಬರೇ, ಇನ್ನೇನು ಸಾಧ್ಯವಿಲ್ಲ. ಜೊತೆಗೆ ಹೆಲ್ಪ್ ಮಾಡ್ತಾ ಇದ್ದವರು ಉದಯಶಂಕರ್ ಅವರು. ಸೊ ಇವರು ಅಷ್ಟು ಮಾಡಿ ಭೂತಾಯಿನ ಮಗ ಅಯ್ಯು ಇಡೋಣ ಅಂತ ಹೆಸರಿಟ್ರು. ಸೊ ಆ ಕತೆ ತೊಗೊಂಡು ಡೈಲಾಗ್ಸ್ ಎಲ್ಲ ಬರೆದು ಇದಕ್ಕೆ ಯಾರ್ಯಾರು ಆರ್ಟಿಸ್ಟ್ ಹಾಕಬೇಕು. ಸೊ ಅವತ್ತೊಂದು ದಿವಸಕ್ಕೆ ದೊಡ್ಡ ಕಲಾವಿದರು ಅಂದರೆ ಅಣ್ಣ ಅವರು, ಅವರು ಇವರು ಎಲ್ಲನೂ. ಸೊ ಇವತ್ತು ದಿವಸ ದೂರದ ಬೆಟ್ಟ ಆಗೋಗಿದೆ, ಸೊ ಬೇರೆ ವಿಧಿ ಇಲ್ಲ. ಅವತ್ತು ಪ್ರಬುದ್ಧ ಮಾನವಾಗಿ ಬರ್ತಾ ಇದ್ದವನು ನಮ್ಮ ಇವನು ವಿಷ್ಣುವರ್ಧನ್ ಅವರು, ಆಮೇಲೆ ಲೋಕೇಶ್ ಅವರಿದ್ದರು ಅವಾಗ ತಾನೇ ಅವರು ಬರ್ತಾಯಿದ್ರು. ಅವರಿಬ್ಬರನ್ನ ಹಾಕಿದ್ದೇನೆ ಎರಡು ಕ್ಯಾರೆಕ್ಟರ್ಗಳು. ಈ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ವಿಷ್ಣುದು, ಅದು ಕೆಟ್ಟ ಕ್ಯಾರೆಕ್ಟ್ರ್ ಲೋಕೇಶ್ದು. ಇನ್ನೊಂದು ಆ ಚಿತ್ರದಲ್ಲಿ ಏನಪ್ಪ ವೈಶಿಷ್ಟ್ಯ ಅಂದರೆ, ಭೂತಯ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಹೆಸರಿಗೆ ತಕ್ಕದ್ದು ಎಂ ಪಿ ಶಂಕರೇ ಆ ಕ್ಯಾರೆಕ್ಟ್ರ್. ಬಿಗಿನಿಂಗಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಎತ್ತುಗಳನ್ನೆಲ್ಲ ತೆಗೆದಿದ್ದೇನೆ ಈ ನೇಗಿಲಿಗೆ ಕಟ್ಟಿಬಿಟ್ಟು, ಆ ನೇಗಿಲು ಉಳ್ತೀವಲ್ಲ ಆ ಉಳಿತ ಅದ್ರ ಮೇಲೆ ನಿಂತ್ಕೊಂಡಿದ್ದೇನೆ ರೇಸು. ಇಮ್ಯಾಜಿನ್ ಮಾಡಿ, ಎರಡು ಎತ್ತು ನೇಗಿಲು ಅಲ್ಲಿಂದ ಹೀಗೆ ಬರೋದು, ಒಂದು ಚಿಕ್ಕದೊಂದು ಪ್ಲ್ಯಾಟ್ಫಾರ್ಮು, ಅದೇನು ದೊಡ್ಡ ಅಗಲದ್ದಲ್ಲ, ಅದರ ಮೇಲೆ ನಿಂತ್ಕೊಂಡು ಎತ್ತನ್ನು ಓಡಿಸ್ಕೊಂಡು ಹೋಗಬೇಕು, ಇದು ರೇಸ್. ಇಟ್ಟು ಇದು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಅವತ್ತೊಂದು ಇಷ್ಟಕ್ಕೆ ಬೆನ್ನೂರು ಅಂತ ಒಂದು ಚಿತ್ರ ಬಂದಿತ್ತು. ಆ ಬೆನ್ನೂರಲ್ಲಿ ಒಂದು ಚಾರಿಯೇಟ್ ರೇಸ್ ಬರುತ್ತೆ, ಆ ಚಾರಿಯೇಟ್ ರೇಸಲ್ಲಿ ಅದು ಬರುತ್ತಲ್ಲ ಆ ಥರದ್ದು ಒಂದು ಕಲ್ಪನೆ, ಅದು ಇಲ್ಲಿ ಎತ್ತಿಗೆ ಅಲ್ಲಿ ರಥ ಹಾಕಿದ್ರೆ ಅದು. ಸೊ ಇದನ್ನು ಅದನ್ನು ಬೇಸ್ ನಮ್ಮದು, ಅದು ಇಟ್ಕೊಂಡು ಬರುತ್ತೆ. ಬಂದಾಗ ಇವನ ಎತ್ತು ಹೀರೋರ ಎತ್ತಿಗೆದ್ದು ಬಿಡುತ್ತೆ, ಅವನ ಎತ್ತು ಸೋತು ಬಿಡುತ್ತೆ, ಎಂ ಪಿ ಶಂಕರ್ಗೆ ಅವಮಾನ ಆಗಿಬಿಡುತ್ತೆ ಭೂತಯ್ಯನಿಗೆ. ಆವಾಗ ಏನು ಮಾಡ್ತಾನೆ ಅಂದರೆ, ನನ್ನ ಮಗಂದೆ ಇದು ಗೆಲ್ತಲ್ಲ ಅಂತ ಹೇಳಿದ್ದೇನೆ, ರಾತ್ರಿನೇ ಅವನ ಗುಡಿಸಲಿಗೆ ಹೋಗಿ ಬೆಂಕಿ ಇಟ್ಟೆ, ಇದು ಸತ್ತೋಗ್ಬಿಡುತ್ತೆ ಎತ್ತುಗಳೆಲ್ಲ. ನಾನು ಹೇಳಿದೆ ಎಲ್ಲರೂ ಜಮೀನು ಹೊಡೆದು ಬಿಟ್ಟಿರ್ತಾನೆ ಅಂತ, ದೊಡ್ಡ ಗದ್ದೆ ಇವೊಂದು, ಆ ಗದ್ದೆ ತೋರಿಸ್ತೀವಿ ಕಾವೇರಿ ದಡದಲ್ಲಿ ಹಾಕಿದ್ದೀವಿ ದೊಡ್ಡ ಗದ್ದೆ. ಗದ್ದೆಯನ್ನು ನಾವು ಬೆಳೆಸಿಲ್ಲ, ಮಿನಿಯೇಚರ್ ಗ್ರಾಫಿಕ್ಸ್ ಅಲ್ಲ, ಮಿನಿಯೇಚರು. ಏನು ಅಂತ ಹೇಳಿದ್ರೆ ಒಂದು 15-20 ಅಡಿಯವರೆಗೆ ಬಹುಶಃ ಇರ್ಬೋದು. ಅದನ್ನು ದೊಡ್ಡದೊಂದು ಪ್ಲ್ಯಾಟ್ಫಾರ್ಮ್ ಥರ ಮಾಡಿ ಅದರ ಮೇಲೆಲ್ಲ ಮಣ್ಣುಗಳು ಗಿಣ್ಣುಗಳು ಕೆಸರು ಅದೆಲ್ಲ ಹಾಕಿ ಅಲ್ಲಿ ಈ ಭತ್ತದ ಪೈರನ್ನು ನೆಟ್ಟಿ ಅದರ ಹಿಂದ್ಗಡೆ ಕಾವೇರಿ ನದಿ ಇರುತ್ತೆ, ಕಾವೇರಿ ನದಿ ಮೇಯ್ನ್. ಇವೆಲ್ಲ ಮಿನಿಯೇಚರ್ 15-20 ಅಡಿ. ಈ ಪೈರುಗಳೆಲ್ಲ ನಿಮ್ಗೆ ಇಷ್ಟಿಷ್ಟು ಇಟ್ಟರೆ 10 ಮಿನಿಯೇಚರ್ ಮಾಡಿದಾಗ ಇಷ್ಟು ಇಷ್ಟು ಉದ್ದ ಕಾಣಿಸ್ತಾ ಇರುತ್ತೆ. ಅದು ಮಾಡಿದ್ದೀವಿ ನೋಡಿ ಸಿನಿಮಾ ಅಲ್ಲ ಅದು. ಓ, ಈ ಥರ ಅದನ್ನಿಟ್ಟು ಮಾಡಿದ್ದೀವಿ, ತುಂಬ ಮಜಾ ಇದೆ ಅದು. ಯಾಕೆಂದರೆ ನೀವು ಮೇಕಿಂಗ್ ಅಂತ ಕೇಳಿದ್ರಲ್ಲ, ಅದಕ್ಕೋಸ ಇದು ಹೇಳಿದ್ದು.
ಈಗ ಇವತ್ತಿನ ದಿವಸ ಬೇಕಾಗಿಲ್ಲ, ಸುಮ್ಮನೆ ಒಂದು ಬಟ್ಟಾ ಬಾಯಲ್ಲಿ ತೆಗೆದುಬಿಟ್ಟು ಗ್ರಾಫಿಕ್ಸ್ ಎಲ್ಲ ಹಾಕಿದ್ರೆ ಎಲ್ಲನೂ ಬಂದುಬಿಡುತ್ತೆ. ಆವತ್ತಿನ ದಿವಸ ಅದು ಶೂಟಿಂಗ್ ಮಾಡಿದ್ದು, ಅದು ಮಾಡಿದ್ವು, ಅದು ಚೆನ್ನಾಗಿದೆ ಆ ಪಿಕ್ಚರಲ್ಲಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಏನಂದರೆ ಪ್ರಾಣಿ ದಯ, ನಾವು ಪ್ರಾಣಿ ಹತ್ಯೆ ಮಾಡಬಾರ್ದು, ದೇವರು ಮಾರಮ್ಮ ಅಂದ್ಕೊಂಡು ಬಲಿ ಕೊಡ್ತೀವಲ್ಲ, ಆ ಪಾಯಿಂಟ್ಗಳೆಲ್ಲ ನಾವು ಆ ಸಿನಿಮಾದಲ್ಲಿ ತಂದಿದ್ದೀವಿ. ಬಲಿ ಕೊಡ್ಕೂಡ್ದು ಅಂತ ಬಂದು ಅವನು ಸ್ಟಾಪ್ ಮಾಡ್ತಾನೆ ಕೋಣನ. ಆ ಕತೆ ತುಂಬ ಚೆನ್ನಾಗಿದೆ. ಮಾರಿಯಾ ಇದೆ ಎಂದು ಅದೇನೋ ಅಂತ ಬರುತ್ತದ, ಅದು ಅಷ್ಟೇ, ಅದು ಚೆನ್ನಾಗಿದೆ. ನಮ್ಮ ಗುರುಗಳು ಏನಾದರೂ ಮಾಡ್ತಾಯಿರ್ತಾರೆ ಏನು ಅಂತ ಹೇಳಿದ್ರೆ, ಒಂದು ಇದು ದೂರದ ಬೆಟ್ಟ ಮಾಡುವಾಗ ಸಾರಿ ಹಿಂದೆ ಹೋಗ್ತೀನಿ, ದೂರದ ಬೆಟ್ಟ ಹೋದಾಗ ಒಂದು ಹಾಡು ಹಾಕ್ತಾರೆ ಏನು ಅಂತ ಹೇಳಿದ್ರೆ, ಅಕಾಮಾನ ಮಕ್ಕಳು ಕಳ್ಳ ಸೋಳೆ ಮಕ್ಕಳು ಏನೇನು ಕದ್ದರು, ಸೌದಿ ಬೇರೆ ಕದ್ದರು, ಯಾತಕ್ಕೆ ಕದ್ದರು, ಕಾಮನ್ನ ಸುಡಲಿಕ್ಕೆ ಈ ಹಾಡು ಹಾಕಿದ್ರು ಕಾಮನ್. ಅದು ಇವತ್ತಿನ ದಿವಸಕ್ಕೆ ಮಾರಿಯದ್ದೆಂದು ತಂದೆನಂತ ಮರ್ತುಬಿಟ್ಟೆ ಅಂತ ಸಾಂಗ್ ದಯವಿಟ್ಟು ಕ್ಷಮಿಸಿ, ಇಷ್ಟು ಹೇಳುವಾಗ ಅದು ಬರಲ್ಲ ನನಗೆ. ಅದನ್ನು ಮಾಡುವಾಗ ಅದು ಪ್ರಾಣಿ ಹತ್ಯೆ ಮಾಡೋದಿದೆಯಲ್ಲ ನಿಲ್ಲಿಸಬೇಕು ಅಂತ ಬಂದಿದ್ದೇನೆ. ದೊಡ್ಡ ವಿಷ್ಣು ಬಂದಿದ್ದೇನೆ, ಚೆನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಲ್ಲಿ ಮಾತಾಡಿದಾಗ ಅದು ನಿಲ್ಲಿಸ್ಬಿಡ್ತಾರೆ ಕೋಣನ ಕಥಿಸೋದು. ಅದು ಎಷ್ಟು ಚೆನ್ನಾಗಿದೆ ಅವತ್ತು ದಿವಸಕ್ಕೆ ನಾವು ಹೇಳಿರೋದು. ಅಷ್ಟರಲ್ಲಿ ಏನೋ ಕತೆ ಬೇರೆ ಏನೇನೋ ಬರುತ್ತೆ, ಬರೀ ಇವನು ಧಾರಾಕಾರವಾಗಿ ಫ್ಲಡ್ ಬಂದ್ಬಿಡುತ್ತೆ. ದಿ ಹೈಲೈಟ್ ಆಫ್ ದಿಸ್ ಭೂತ ಏನ ಮಗ ಅಯ್ಯು ಈಸ್ ದಿ ಕ್ಲೈಮ್ಯಾಕ್ಸ್ ಆಫ್ ದಿ ಫಿಲಮ್. ಇವೆಲ್ಲ ಎಲ್ಲ ಮರೆಸ್ಬಿಡುತ್ತೆ. ಏನಾಗುತ್ತೆ ಅಂದರೆ ದೊಡ್ಡ ಮಳೆ ಗುಡುಗು ಸಿಡ್ಲು ಎಲ್ಲ ಬರುವಾಗ ಕಾವೇರಿ ಬೋರ್ಗದ್ದು ಪ್ರವಾಹ ಬಂದ್ಬಿಡುತ್ತೆ. ಆ ಪ್ರವಾಹ ಬರೋದನ್ನು ನಾವು ಎಷ್ಟು ವಿವಿಧ ವಿವಿಧ ಹಂತದಲ್ಲಿ ನಮ್ಮ ನಿರ್ದೇಶಕರು ಅದು ಇನ್ನೆಲ್ಲ ತೆಗೆದು ಹಣ ಖರ್ಚು ಮಾಡಿ ಹಣ ಖರ್ಚು ಮಾಡಿದ್ದೀವಿ ನಾವು ಅದನ್ನು. ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಷ್ಟು ಚೆನ್ನಾಗಿ ಮಾಡಿದ್ವಿ. ಮೊದಲು ಮಳೆ ಬರ್ತಾಯಿರುತ್ತೆ, ಬರ್ತಾಯಿದ್ದಾಗ ಡ್ಯಾಮ್ ಇದರಲ್ಲಿ ನೀರು ಜಿನುಗ್ತಾ ಇರುತ್ತೆ. ಫಸ್ಟು ನಾವು ತೋರಿಸ್ತೀವಿ ನೀರು ಜಿನುಗ್ತಾ ಇರುತ್ತೆ, ಅದು ಜಿನುಗೋದೆಲ್ಲ ತೆಗೆದಿದ್ದೀವಿ ಅದನ್ನು. ಅದು ನೀರ ಶಾಟು ಮಳೆ ಬರ್ತಾಯಿರುತ್ತೆ, ಗುಡುಗು ಪಡಗು ಅದೆಲ್ಲ ತೋರಿಸ್ತಾ ಇರ್ತೀವಿ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರವಾಹ ಜಾಸ್ತಿ ಆಗ್ಬಿಡುತ್ತೆ. ಪ್ರವಾಹ ಜಾಸ್ತಿ ಆಗ್ತಿದ್ದಂಗೆ ಯಾವಾಗ ಈ ಏನಾಗುತ್ತೆ, ಇವ್ರುಗಳೆಲ್ಲ ಏನಾಗುತ್ತೆ ಅಂದರೆ ಇವನು ಲೂಟಿ ಮಾಡಾಕ್ಬಿಡ್ತಾರೆ. ಎಲ್ಲರೂ ಬಂದಿದ್ದಾನೆ ಭೂತಾಯನ ಮನೆ ಲೂಟಿ ಮಾಡಿಬಿಡ್ತಾರೆ. ಲೂಟಿ ಮಾಡಿದಾಗ ಅವ್ರಿಗೆ ಬೇರೆ ವಿಧಿ ಇಲ್ಲ, ಯಾರಿಗೆ ಈ ಭೂತಾಯನ ಫ್ಯಾಮಿಲಿಯವ್ರಿಗೆ ಅವ್ರದ್ದೇ ಆದ ಫಾರಂ ಹೌಸ್ ಇರುತ್ತೆ, ಅಲ್ಲಿಗೆ ಬರ್ತಾರೆ. ಆ ಫಾರಂ ಹೌಸು ನದಿ ಮಧ್ಯದಲ್ಲಿ ಇರೋದ್ರಿಂದ ಪ್ರವಾಹ ಜಾಸ್ತಿಯಾಗಿ ನೀರು ಬರೋಕ್ಕೆ ಶುರು ಆಗಿಬಿಡುತ್ತೆ. ಇವನು ಮಲಗಿರ್ತಾನೆ, ಯಾರು ಹೀರೋ, ಮಲಗಿದ್ದಾಗ ಎಚ್ಚರ ಆಗುತ್ತೆ. ಎಚ್ಚರ ಅದು ಅಯ್ಯಯ್ಯಯ್ಯೋ 500 ಮನೆಯವರು 500 ಮಕ್ಕಳುಗಳೆಲ್ಲ ಅಲ್ಲಿದ್ದೀವಲ್ಲ ಅಂತ ಹೇಳಿದ್ದಾನೆ, ಬರೋಕ್ಕೆ ಬರ್ತಾನೆ. ಊರಿನವರೆಲ್ಲರೂ ಜೊತೆ ಕೂಡ್ತಾರೆ. ತೋರಿಸಿದೀವಲ್ಲಿ ಪಂಚ್ಗಳು ಹಿಡ್ಕೊಂಡು ಜನಗಳು ಬರ್ತಾಯಿರ್ತಾರೆ, ನದಿ ದಂಡೆಯಲ್ಲಿ ಬರ್ತಾರೆ. ನದಿ ಬಂದು ಬೇಡ ಬೇಡ ಅಂತ ಹೇಳ್ತಾರೆ. ಆದರೂ ಇವನು ಕೇಳಿದೇನೆ ಒಂದು ಹರಗಲು ಆ ಬೋಟಿ ಅದನ್ನು ಹಾಕ್ಕೊಂಡು ಬರ್ತಾನೆ. ಅಷ್ಟರಲ್ಲಿ ವಿವಿಧ ಹಂತಗಳಲ್ಲಿ ಈ ಪ್ರವಾಹ ಇದ್ದಿದ್ದು ಬರೋಕ್ಕೆ ಶುರು ಆಗುತ್ತೆ. ಇವರು ಫಾರಂ ಹೌಸಲ್ಲಿ ಇರ್ತಾರಲ್ಲ, ಮೊದಲು ನೆಲದ ಮಟ್ಟಕ್ಕೆ ಬರುತ್ತೆ. ನೆಲದ ಮಟ್ಟ ಆಗ್ತಿದ್ದಂಗೆ ಇನ್ನೊಂದು ಸ್ವಲ್ಪ 2 ಹೈಟ್ ಜಾಸ್ತಿ ಬರುತ್ತೆ, ಆಮೇಲೆ ಜಾಸ್ತಿ ಬರುತ್ತೆ, ಆಮೇಲೆ ಜಾಸ್ತಿ ಬರುತ್ತೆ. ಆಮೇಲೆ ಇದ್ದೇನೆ ಅವಳು ಬೇರೆ ವಿಧಿ ಇಲ್ಲದೇ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗ್ತಾಳೆ, ಅಲ್ಲೂ ನೀರು ಬಂದ್ಬಿಡುತ್ತೆ. ಅಷ್ಟು ಸಾಲದು ಅಂತ ಹೇಳಿದ್ದೇನೆ, ಮೇಲ್ಗಡೆ ಟೈಲ್ಸ್ ಇರುತ್ತಲ್ಲ ಅದ್ರ ಮೇಲೆ ಮಕ್ಕಳನ್ನ ಕೂಡಿಸ್ತಾಳೆ. ಇದನ್ನು ವಿವಿಧ ಹಂತದಲ್ಲಿ ಇದನ್ನು ತೆಗೆದಿದ್ದೀವಿ. ಮೊದಲು ನಾವು ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಂತು ಅಂದಾಗ ಮನೆ ಅಂದರೆ ತುಂಬ ದೊಡ್ಡದಲ್ಲ, ಆ ಕಾಂಪೌಂಡು ಗಿಂಪೌಂಡು ಎಲ್ಲ ಇಟ್ಕೊಂಡಿದ್ದೇನೆ, 4 ಕಡೆ ದೊಡ್ಡ ದೊಡ್ಡ ಹಾರೆಗಳು ಕೊಟ್ಟು ನೀರಲ್ಲಿ ಹೊಡ್ಕೊಂಡು ಹೋಗ್ಬಿಡುತ್ತೆ. ಸೊ 4 ಹಾರೆಗಳು ಕೊಟ್ಟು ಒಂದಿಷ್ಟು ಜನ ಕಾರ್ಪೆಂಟರ್ಸ್ ಕೆಲಸಕ್ಕೆ ಇಟ್ಕೊಂಡು ಸ್ವಲ್ಪ ನೀರು ಬರುತ್ತೆ. ಇಲ್ಲ ಆ್ಯಕ್ಚುಲ್ ಇದು ಬರುತ್ತೆ. ಆಮೇಲೆ ಈ ನೀರು ಇಷ್ಟು ಬರ್ತಾ ಇದ್ದಂಗೆ ಅಲ್ಲಿ ತೋರಿಸ್ತೀವಿ, ಮನೇಲಿ ರೈಸ್ ಆಗ್ತಾಯಿರುತ್ತೆ ತೋರಿಸ್ತೀವಲ್ಲ, ಅವಾಗ ಮನೆ ಒಳಗಡೆ ನೀರು ಬರುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಈ ಎಲ್ಲ ಗೋಡೆಗಳು ಅವೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿದ್ದೇನೆ, ಇನ್ನೊಂದು ಸ್ವಲ್ಪ ನೀರೊಳಗೆ ತಳ್ತೀವಿ. ಇನ್ನು ಸ್ವಲ್ಪ ನೀರೊಳಗೆ ತಳ್ಳಿದ ಮೇಲೆ ಪುನಃ ಎಲ್ಲ ಕಡೆ 4 ಕಡೆಯೂ ಗೂಟ ಹೊಡಿ ಹರೆ ಆಯಿತು. ಅದಾದಮೇಲೆ ಪುನಃ ಇನ್ನೊಂದು ಸ್ವಲ್ಪ ಅದರ ಸೆಟ್ ಇದು ಸೆಟ್ ಇದು ತೆಗೆದಿದ್ದು ಕಾವೇರಿ ಬ್ಯಾಂಕಲ್ಲಿ. ಎಲ್ಲಿ ತೆಗೆದಿದ್ದು? ತಲಕಾಡು ಮಾಧವರಾಯನ ಕಟ್ಟೆ ಹತ್ತಿರ. ಇದನ್ನು ನಾವು ಒಂದು ದಿವಸ 10 ಕೆಲಸ ಮಾಡಿದ್ದೀವಿ ನಾವು. ಆಯಾ ಆಮೇಲೆ ಕೊನೆಗೆ ನೀರು ಬಂದು ಆ ಲೆವೆಲ್ಗೆ ಬಂದ್ಬಿಡುತ್ತೆ. ಅವಳು ಮಕ್ಕಳುಗಳನ್ನೆಲ್ಲ ಮೇಲೆ ಗುಡಿಸ್ಬಿಟ್ಟು ತಾನು ನಿಂತಿರ್ತಾಳೆ, ನೀರು ಇಲ್ಲಿವರೆಗೂ ಬಂದುಬಿಟ್ಟಿರುತ್ತೆ. ಇನ್ನೊಂದೇನು ಅಂದರೆ ನೀವು ನೋಡಿದಿರೋ ಬಿಟ್ಟಿದ್ದಿರೋ ಗೊತ್ತಿಲ್ಲ, ಈ ಹರಗಲು ಅಂತ ಇರುತ್ತಲ್ಲ ರೌಂಡಿಗೆ ಇರುತ್ತಲ್ಲ, ಅದರೊಳಗಡೆ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇರುತ್ತೆ. ಆ ನೀರು ಬರೋದನ್ನು ಅವಾಗ ಒಂದು ತಟ್ಟೆ ಇರುತ್ತೆ, ಅದನ್ನು ತಟ್ಟೆ ತೆಗೆದು ನೀರು ಅವಾಗವಾಗ ಹಾಕ್ತಾ ಇರ್ತಾರೆ. ಇದು ತೆಪ್ಪದೆ, ತೆಪ್ಪ ಅನ್ನಲ್ಲ ಹರಗಲು ಅಂತ ಅಂತಾರೆ. ತೆಪ್ಪ ಅಂದರೆ ಈ ಥರ ಸ್ಕ್ವೇರು. ಇಲ್ಲಿ ಒಂದು ಕತೆ ಇದೆ. ಸೊ ಈ ಮಗುನೆಲ್ಲ ಕೂಡಿಸ್ಕೊಂಡು ಬರಬೇಕು ಅಂದರೆ ಅವನು ಬರಬೇಕು ಅಂದರೆ ಈ ಹುಟ್ಟು ಹೊಟ್ಟೋಗಿರುತ್ತೆ. ಅವಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ,
ಈ ನೀರು ಚೆಲ್ಲಕ್ಕೋಸ್ಕರ ತಟ್ಟೆ ಇರುತ್ತಲ್ಲ, ಆ ತಟ್ಟೆನ ಅದನ್ನು ಯೂಸ್ ಮಾಡಿ ಅಂತ ನೀರು ತೆಗಿತಾ ಇರ್ತಾನೆ. ಹಿಂಗೆ ಮಾಡೋದು ನೀರಿತ್ತು ಅಂದರೆ ನೀರು ತೆಗೆಯೋದು, ಹೀಗೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ಹೊರಡಬೇಕು. ನಮ್ಮ ಶೂಟಿಂಗಲ್ಲಿ ಒಂದು ತೊಂದರೆ ಆಗೋಯ್ತು. ಈ ಬೋಟಲ್ಲಿ ಇಟ್ಕೊಂಡು ಬಂದರೆ ಆ ಬೋಟ್ ಹೆಂಗೆ ಬರುತ್ತೆ, ಬರೋಕ್ಕೆ ಕಷ್ಟ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ನೀರು ರಭಸ ಇರುತ್ತೆ. ನೀರು ರಭಸ ಇರೋದ್ರಿಂದ ನಾವು ಈ ಬೋಟನ್ನು ಎಳಿಬೇಕು ಅಂತ ನಮ್ಮ ಕೈಲಿ ಕಂಟ್ರೋಲಲ್ಲಿ ಇರಬೇಕು. ಅದಕ್ಕೋಸ್ಕರ ಏನು ಮಾಡ್ತು ಅಂತ ಹೇಳಿದ್ರೆ ಇದು ಹಗ್ಗ ಕಟ್ಟಿದ್ದೇನೆ, ಹಿಂದ್ಗಡೆ ಹರಗ್ಲಿಗೆ ಹಗ್ಗ ಕಟ್ಟಿದ್ದೇನೆ, ಎಳಿಬೇಕು ಅಷ್ಟು ದೂರದಲ್ಲಿ. ಕ್ಯಾಮರಾ ರೇಂಜಲ್ಲಿ ಹಗ್ಗ ಕಾಣಿಸ್ಬಾರ್ದು, ಅದು ನೀರಲ್ಲಿ ಹೋಗಿರಬೇಕು. ಇದು ಮಾತ್ರ ಇಷ್ಟು ಮಾತ್ರ ಇರಬೇಕು ಅಂದ್ಬಿಟ್ಟು ಐಡಿಯಾ ಮಾಡ್ತು. ಮಾಡಿ ಮೊದಲನೇ ದಿವಸ ಎರಡನೇ ದಿವಸ ಮಾಡಿದ್ರು ಏನಾದರೂ ಕೂಡ ಹಗ್ಗ ಕಾಣಿಸ್ತಾನೆ ಇರುತ್ತೆ ಹೊರತು ಹಗ್ಗ ಮುಳುಗ್ತಾ ಇರಲಿಲ್ಲ. ಸೊ ಏನು ಐಡಿಯಾ ಬಂತು ಅಂತ ಹೇಳಿದ್ರೆ ಮೈಸೂರಿಗೆ ಹೋಗಿದ್ದೇನೆ, KRS ಇಂದ ಬೋಟ್ ತಂದರು, ಮೋಟ್ರ್ ಬೋಟ್ ತಂದು ಇಳಿಸಿ ಅದಕ್ಕೆ ಹಗ್ಗ ಕಟ್ಟಿದ್ದಾಯಿತು. ಮೋಟ್ರ್ ಬೋಟಿಂದ ಹಗ್ಗ ಎಳೆದ್ರೂ ಕೂಡ ಆವಾಗಲೂ ಹಗ್ಗ ತೇಲ್ತಾನೆ ಇತ್ತು, ಹೋಗ್ತಾ ಇಲ್ಲ. ಅವಕ್ಕೇನು ಮಾಡ್ತು ಅಂತ ಹೇಳಿದ್ರೆ ಈ ಮೇಲ್ಗಡೆ ಎಷ್ಟು ವೆಯ್ಟ್ ಇರುತ್ತೋ ಅಷ್ಟು ವೆಯ್ಟ್ನ ನಾವು ಅದಕ್ಕೆ ಬುಡಕ್ಕೆ ಹರಗಲ್ಗೆ ಹೀಗೆ ಬುಡಕ್ಕೆ ಕೊಟ್ಟರೆ ಅವಾಗೇನಾಗುತ್ತೆ, ನಾವು ವೆಯ್ಟಲ್ಲಿ ಇಷ್ಟ ಹೋಗುತ್ತದ್ದು. ಅದಕ್ಕೋಸ್ಕರ ಒಂದು ದೊಡ್ಡ ಇದು ಅದಕ್ಕೆಲ್ಲ ಮಾಡಿ ಕಲ್ಲು ಗೆಲ್ಲು ಅದು ಇದು ಎಲ್ಲ ಕಟ್ಟಿ ಕೌಂಟ್ರ್ ವೆಯ್ಟ್ ಅಂತೀವಿ, ಕೌಂಟ್ರ್ ವೆಯ್ಟ್ ಎಲ್ಲ ಕೊಟ್ಟಾಗ ಏನಾಯಿತು ಅಂದರೆ ಈ ಹಗ್ಗ ಎಲ್ಲನೂ ನೀರಲ್ಲಿ ಹೊರಟಾಯಿತು. ಈ ಕಲ್ಲು ಗೆಲ್ಲುಗಳೆಲ್ಲ ತೆಗೆದು ಹಗ್ಗ ಕಟ್ಬಿಟ್ಟಿದ್ವಲ್ಲ, ಈ ವೆಯ್ಟ್ಗೆ ಅದು ಹಗ್ಗ ಎಲ್ಲ ನೀರಲ್ಲಿ ಇಳಿದುಬಿಡ್ತು. ಸೊ ಮೋಟ್ರ್ ಬೋಟಲ್ ನಾವು ಇಟ್ಕೊಂಡು ತೆಗೆದಾಗ ಓನ್ಲಿ ಬೋಟು ಅಷ್ಟೇ ತೆಗಿತಾ ಇದ್ದವು, ಹಗ್ಗ ಎಲ್ಲಿ ಬರುತ್ತೋ ಕಟ್ಟು. ಸೊ ಆ ಥರ ತೆಗೆದು ಅದನ್ನು ಯಾವುದು ಕೂಡ ಸಿನಿಮಾ ಓಡುತ್ತೆ ಅಂದರೆ ಕಥಾವಸ್ತು. ನಾನು ಮೊದಲೇ ಹೇಳಿದ್ದೆ ಯಾವ ಕಲಾವಿದರು ಮಾಡಿದ್ರು ಕೂಡ ಕಥಾವಸ್ತು ಇದ್ದರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ದೆ. ಇದರಲ್ಲಿ ಕಥಾವಸ್ತುವೇ ಕೇಂದ್ರದ ವಸ್ತು. ಕಲಾವಿದರು ಗಿಲಾವಿದರು ನಂತರ ಬರ್ತಾರೆ, ಇವನು ಬರ್ತಾನೆ ಐನೋರೆ ಅಂತ ಓಡ್ಕೊಂಡು ಬರ್ತಾನೆ ಏನಾದರೂ ಉಪ್ಪಿನಕಾಯಿ ಜಾಡಿ ಹಿಡ್ಕೊಂಡು. ಏನಾಯಿತು ಅಂದರೆ ಐನೋರೆ ನಿಮ್ಮ ಮನೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು, ಅದು ಪೂರ್ತಿ ತಿಂದ್ಬಿಟ್ಟೆ, ಇದು ಕಾಲಿನೇ ಇದೆ, ನಾನು ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳ್ತಾನೆ. ಜನ ತುಂಬ ಇಷ್ಟಪಡ್ತಾರೆ. ಆಮೇಲೆ ಇದನ್ನು ನೋಡಿದ್ದೇನೆ ಆವಾಗ ಹೇಳ್ತಾನೆ, ಈ ಎಲ್ಲನೂ ಈಗ ಆಗೋಯ್ತು, ಇದೆಲ್ಲ ಮುಗಿದೋಯ್ತು, ಇನ್ಮೇಲೆ ನಾವೆಲ್ಲ ಒಂದೇ, ಈ ಆಸ್ತಿ ಪಾಸ್ತಿ ಜಮೀನು ಗಿಮೀನು ಎಲ್ಲ ನಿಮ್ಗಳದೇ, ಅದರಿಂದ ಎಲ್ಲನೂ ಇಷ್ಟೇ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಇದು ಮಾಡಿದಾಗ ಕೊನೆಗೆ ಒಂದು ಟೈಟ್ಲ್ ಬರುತ್ತೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇದು ದಟ್ ಈಸ್ ದಿ ಸ್ಲೋಗನ್. ಆಮೇಲೆ ಇದು ಪಿಕ್ಚರ್ ಮಾಡಿದ್ರು ನಮ್ಮ ಗುರುಗಳು. ಇದು ಎಕ್ಸ್ಟ್ರಾರ್ಡಿನರಿ ಫಿಲಮ್. ಇದು ಇದು ಮೇಕಿಂಗಲ್ಲಿ ಒಂಥರ ಮಜಾ ತೃಪ್ತಿ ಸಿಗೋದು. ಆಮೇಲೆ ಇದು ಇಷ್ಟು ಮಾಡಿದಾಗ ನೀರು ಪ್ರವಾಹ ಬರ್ತಾ ಇರುತ್ತಲ್ಲ, ಪ್ರವಾಹ ಬರ್ತಿದ್ದಾಗ ಏನಾಗುತ್ತೆ, ಅಣೆಕಟ್ಟು ಒಡೆದೋಗುತ್ತೆ. ಅಣೆಕಟ್ಟು ಒಡೆದೋಗಿದ್ದನ್ನು ಕೂಡ ತೋರಿಸಿದ್ದೀವಿ ಸ್ವಾಮಿ. ಪ್ರಿಯ ಕಲಾ ರಸಿಕರೇ, ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಎಲ್ಲ ಅಲ್ಲಿ ಕಳಸಾಪುರದ ಊರು, ಕಳಸಾಪುರ ಅಂತ. ಆ ಕಳಸಾಪುರದಲ್ಲಿ ನಿಮ್ಮಲ್ಲಿ ಏನಿದೆ ಎತ್ಕೊಳ್ಳೋದು, ಇವ್ರ ಮನೇಲಿದೆ ಎತ್ಕೊಳ್ಳೋದು, ಶೂಟಿಂಗ್ ತೊಗೊಂಡೋಗ್ತೀವಿ ಅಂತ ಅನ್ನೋದು, ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾನೇ ಪಟ್ಟಿ ಮಾಡಿ ಮಾಡಿ ಹುಡುಗರನ್ನ ಇಟ್ಕೊಂಡಿದ್ದಾನೆ, ಇಲ್ಲಿ ಫರ್ನಿಶ್ ಮಾಡಿದ್ದು ನಾವುಗಳು. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.